ರಾಹುಲ್ ಗಾಂಧಿ ವಿದೇಶದಲ್ಲಿ ಹೋಗಿ ದೇಶದ ಬಗ್ಗೆ ಇದೇ ಸಂಸತ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಮೋದಿಯನ್ನ ಅವರ ಪ್ರಶ್ನೆ ಅವಶ್ಯಕ್ಕೆ ಅವರು ದೇವರು ಅಂತ ಅನ್ಕೊಂಡಿದ್ದಾರೆ. ಅವ್ರು ಮಾಡ್ತಿರೋದೆಲ್ಲ ನಾಟಕ ಕಾಟ ಬೀಳೋದಾಗಿರ್ಬೋದಲ್ಲ. ಅತಿ ಹೆಚ್ಚು ಅಧಿಕಾರ ಕೊಟ್ಟಿದ್ದು ಕಾಂಗ್ರೆಸ್ಸಿಗೆ. ಜನಮಾನಸದಲ್ಲಿ ಆ ಭಾವನೆಯನ್ನು ಯಾಕೆ ಅವ್ರಿಗೆ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ? ಸ್ವತಃ ಅವ್ರದೇ ಕ್ಷೇತ್ರಗಳಲ್ಲಿ ಅವ್ರು ಯಾಕೆ ಸೋಲಬೇಕಾಯ್ತು? ಇದನ್ನು ಅವ್ರು ಅವಲೋಕನ ಮಾಡ್ಕೊಂಡ್ಲಿ, ಅವ್ರು ಅವಲೋಕನ ಮಾಡ್ಕೊಂಡ್ಲಿ. ರಾಹುಲ್ ಗಾಂಧಿಯವರಿಗೆ ಇನ್ನು ಭಾರತವೇ ಅರ್ಥ ಆಗಿಲ್ಲ. ಇನ್ನು ಮೋದಿಯವರ ಕಂಡ್ರಂತೂ ಮುಂಚೆನೇ ಆಗಲ್ಲ. ಮೋದಿ ದ್ವೇಷ ಭಾರತದಿಂದ ಹೊರಗೋದ್ರೂ ಅವರನ್ನು ಬಿಟ್ಟಿಲ್ಲ. ಆ ಮೋದಿ ದ್ವೇಷದ ಕಾರಣಕ್ಕೆ ಇವರು ದೇಶದ ಹೊರಗೂ ಕೂಡ ವಿಷವನ್ನೇ ಕಾರ್ತಾ ಇದ್ದಾರೆ. ಅವರಿಗೆ ಅವರ ಹತ್ರ ಇರದೇ ವಿಷ, ವಿಷನೇ ಕಾರ್ತಾರೆ. ಅಮೃತ ಇದ್ದಿದ್ರೆ ಅಮೃತ ಹಂಚ್ತಿದ್ರು, ಅವರಲ್ಲಿ ಇರೋದು ವಿಷ, ವಿಷವನ್ನೇ ಹಂಚ್ತಾ ಇದ್ದಾರೆ, ವಿಷವನ್ನೇ ಕಾರ್ತಾ ಇದ್ದಾರೆ. ಆದರೆ ದೇಶದ ಜನ ಅವ್ರ ಪ್ರೀತಿಯಿಂದ ಮೋದಿಯವರನ್ನ ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಆರಿಸಿರೋದು, ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಗುಜರಾತ್ ಜನ ಪ್ರೀತಿಯಿಂದ ಆರಿಸಿರೋದು, ಅವ್ರ ಯೋಜನೆಗಳು ಜನರಿಗೆ ತಲುಪಿದ ಕಾರಣಕ್ಕೆ ಆರಿಸಿರೋದು. ನಾನು ಬೇಕಾದರೆ 100 ಪಟ್ಟಿಯನ್ನು ಕೊಡಬಲ್ಲೆ, 10 ವರ್ಷ 15 ವರ್ಷ ಆದರೂ ಕೂಡ ಪೂರ್ಣಗೊಳಿಸ್ತಾ ನಿಮ್ಮ ಯೋಜನೆಗಳನ್ನು. ಆದರೆ ಮೋದಿಯವರು ಕಾಲಮಿತಿಯೊಳಗೆ ಯೋಜನೆಗಳನ್ನು ಪೂರ್ಣಗೊಳಿಸಿದ್ದಾರೆ, ಬಡವರ ಪರವಾಗಿ ನಿಂತಿದ್ದಾರೆ, ಬಡವರ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದ್ದಾರೆ. ನಿಮ್ಮ ಕಾಲದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಇರಲಿಲ್ಲ, ನಿಮ್ಮ ಕಾಲದಲ್ಲಿ ಆಯುಷ್ಮಾನ್ ಭಾರತ್ ಇರಲಿಲ್ಲ, ನಿಮ್ಮ ಕಾಲದಲ್ಲಿ ಮುದ್ರಾ ಯೋಜನೆ ಇರಲಿಲ್ಲ, ನಿಮ್ಮ ಕಾಲದಲ್ಲಿ ಇದ್ದಿದ್ದು ಕೇವಲ ಹಗರಣ ಹಗರಣ ಹಗರಣ. ಇವತ್ತು ಹಗರಣಗಳಿಂದ ಮುಕ್ತವಾಗಿರ್ತಕ್ಕಂಥ, ಅಷ್ಟು ಮಾತ್ರ ಅಲ್ಲ, ಜಾಗತಿಕವಾಗಿ ನಮ್ಮ ಜಿ ಡಿ ಪಿ ಗ್ರೋತ್ 7.2 ಗ್ರೋತ್ ದಾಖಲಿಸಿದೆ, ಹೈಯೆಸ್ಟ್ ರೆಕಾರ್ಡ್ ಇದು. ಅಂದರೆ ನಮ್ಮ ಇನ್ಯಾವುದೇ ಜಗತ್ತಿನ ಇನ್ಯಾವುದೇ ರಾಷ್ಟ್ರ ಇದ್ರ ಹತ್ರಕ್ಕೂ ಇಲ್ಲ. ಇದ್ರ ಹತ್ತಿರದಲ್ಲಿರೋದು ಇಂಡೋನೇಷ್ಯಾ, ಇಂಗ್ಲೆಂಡ್ ಇರೋದು 4.1, ಇನ್ನೆಲ್ಲ ಕೆಳಗಡೆನೇ ಇದೆ ಜಿ ಡಿ ಪಿ ಗ್ರೋತು, ನಮ್ಮದು 7.2 ಗ್ರೋತು. ಇವತ್ತು ಜಾಗತಿಕ ಆರ್ಥಿಕ ತಜ್ಞರೆಲ್ಲ ಹೇಳ್ತಾ ಇದ್ದಾರೆ ಭಾರತ ಅದೊಂದು ರೀತಿಯಲ್ಲಿ ವೈಬ್ರೆಂಟ್ ಆಗಿ ವೇಗಗತಿಯಲ್ಲಿ ಆರ್ಥಿಕವಾಗಿ ಮುಂದುವರಿತಾ ಇದೆ ಅಂತಕ್ಕಂಥ ಮಾತು ಹೇಳ್ತಿದ್ದಾರೆ. ಇದೆಲ್ಲ ನೋಡಿ ರಾಹುಲ್ ಗಾಂಧಿಗೆ ಸಂಕಟ ಆಗ್ತಾ ಇದೆ. ಯಾಕೆಂದರೆ ಅವ್ರ ಕೈನಲ್ಲಿ ಅಧಿಕಾರ ಇರಬೇಕು, ಅವ್ರ ಕುಟುಂಬದ ಕೈನಲ್ಲಿ ಅಧಿಕಾರ ಇಲ್ಲ ಅನ್ನೋದು ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ಮೋದಿಯವರು ಮಾಡ್ತಿರೋ ಸಾಧನೆ ಅದು ಸಹಿಸೋಕ್ಕಾಗ್ತಿಲ್ಲ. ಮತ್ತು ಅವ್ರ ಪ್ರಶಂಸೆ ಹೊಟ್ಟೆ ಕಿಚ್ಚಿಂದು ದ್ವೇಷದ್ದು ಅಂತ ಜನರಿಗೆ ಗೊತ್ತು. ನಮಗೆ ಹೆಮ್ಮೆ ಇದೆ, ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಮೋದಿ ಈಸ್ ದ ಬಾಸ್ ಅಂತಾರೆ. ಅದಕ್ಕಿಂತ ಇನ್ನೇನ್ರಿ ಬೇಕು? ಇಸ್ರೇಲ್ನ ಪ್ರಧಾನಿ, ಅಮೆರಿಕದ ಅಧ್ಯಕ್ಷ, ಇಂಗ್ಲೆಂಡಿನ ಪ್ರಧಾನಮಂತ್ರಿ, ಎಲ್ಲರೂ ಜಾಗತಿಕ ನಾಯಕರುಗಳು ಹೊಗಳ್ತಾರೆ, ಜಾಗತಿಕ ನಾಯಕರು ಹೊಗಳ್ತಾರೆ, ರಾಹುಲ್ ಗಾಂಧಿ ಥರದವ್ರು ತೆಗಳ್ತಾರೆ. ರಾಹುಲ್ ಗಾಂಧಿಗಿರೋದು ಅಸಹಾಯಕತೆ, ಹೊಟ್ಟೆ ಕಿಚ್ಚು, ಕೈಲಾಗದವನು ಮೈ ಪರಚಿಕೊಂಡ ಅನ್ನೋ ರೀತಿಯ ಒಂದು ಮಾನಸಿಕತೆ, ಆ ರೀತಿ ಮಾನಸಿಕತೆಯನ್ನಲ್ಲಿ ಅವ್ರು ತೆಗಳ್ತಾ ಇದ್ದಾರೆ. ಆದರೆ ಮೋದಿ ಜನರ ಹೃದಯದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾರೆ. ನಮ್ಮ ದೇಶದ ಜನ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರನ್ನ ದೇವರು ಅಂತಲೇ ಭಾವಿಸ್ತಾರೆ, ಅವ್ರು ಮಾಡೋ ಒಳ್ಳೆ ಕೆಲಸಕ್ಕೆ ದೇವರು ಅಂತಲೇ ಭಾವಿಸ್ತಾರೆ. ಹಾಗೆ ದೇವರು ಅಂತ ಭಾವಿಸುವ ರೀತಿಯಲ್ಲೇ ಮೋದಿಜಿಯವರು ಕೆಲಸ ಮಾಡ್ತಾರೆ.